ರೈತರು ಕಬ್ಬನ ಮಹಾರಾಷ್ಟ್ರಕ್ಕೆ ಹೊಯ್ಯಲು ಕರ್ನಾಟಕ ಸರ್ಕಾರದ ಬಂದಿಯನ್ನ ಖಂಡಿಸಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಭಿಮಾನಿ ಶೇತ್ಕರಿ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ರಾಜು ಶೆಟ್ಟಿ ಅವರು ಮಾತನಾಡಿದ್ರು. ರೈತರಿಗೆ ಸ್ವಾತಂತ್ರ್ಯ ಇದೆ, ಅವರ ಕಬ್ಬು ಎಲ್ಲಿಗೆ ಬೇಕಾದರೂ ಹೊಯ್ದು ಕಾರ್ಖಾನೆಗೆ ಕೊಡಬಹುದು. ಈ ವೇಳೆ ಹಲವಾರು ಸಮಸ್ಯೆಗಳು ಎದುರಿಸಿ ಪ್ರವಾಹದಿಂದ ಕಬ್ಬುಗಳು ನಾಶವಾಗಿವೆ. ರೈತರ ಬಾಳಲ್ಲಿ ಸಂಕಷ್ಟ ಬಂದಿದೆ. ಆದ ಕಾರಣ ಕರ್ನಾಟಕ ಸರ್ಕಾರ ಹೆಚ್ಚೆತ್ತುಕೊಂಡು ಈ ಕಬ್ಬು ಬಂದಿಯನ್ನ ತೆಗೆದುಹಾಕಬೇಕು. ಅವರಿಗೆ ಯಾವಾಗ ಬೇಕಾದರೂ ಕಾರ್ಖಾನೆಗೆ ಕಬ್ಬನ್ನ ಹೊಯ್ಯಲು ರೈತರಿಗೆ ಅನುಮತಿಯನ್ನ ಕೊಡಬೇಕು. ಮತ್ತು ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ಚಳುವಳಿ ನಿರಂತರವಾಗಿರುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿ ಆಗ್ರಹಿಸಿದ್ರು. ಅನಾನುಕೂಲತೆಯಿಂದ ನಾವು ಹೋಗಕ್ಕಾಗಿಲ್ಲ. ದಯವಿಟ್ಟು ತಾವ ನಿನ್ನ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ನಮ್ಮ ಅಧ್ಯಕ್ಷರಿಗೆ ಅದನ್ನು ತತ್ಕ್ಷಣ ನೆರವೇರಿಸಿಕೊಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಜಿಲ್ಲಾ ಹಾಗೂ ತಾಲೂಕು ಘಟಕದಿಂದ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋಕೆ ನಾವು ಬಯಸ್ತೀವಿ. ತಾವೇನಿದ್ರಿ ಸರ್? ನಾವು ಗಣೇಶ್ ಇಳಿಗೇರ್ ಅಂತ ರೀ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಸಂಚಾಲಕರು. ಧನ್ಯವಾದ.